ಉಳ್ಳಾಲದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ನಿನ್ನೆ ಚಾಲನೆಯನ್ನ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ತಾಲೂಕು ಪಂಚಾಯತ್, ಉಳ್ಳಾಲ ಹಾಗೂ ಉಳ್ಳಾಲ ಪುರಸಭೆ ಇದರ ಸಂಯುಕ್ತ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ 2022-23 ಇದರ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಣಾಜಿಯ ಮೈದಾನದಲ್ಲಿ ನಿನ್ನೆ ಅಂದರೆ ಆಗಸ್ಟ್ 28 ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗಿರುವಂಥದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಯು ಟಿ ಖಾದರ್ ಅವರು ವಹಿಸಿಕೊಂಡಿದ್ದರು. ಇನ್ನು ಈ ಸಂದರ್ಭ ಮಾತನಾಡಿರುವಂಥ ಯು ಟಿ ಖಾದರ್, ಉಳ್ಳಾಲ ತಾಲೂಕು ರಚನೆಯಾದ ಬಳಿಕ ಪ್ರಪ್ರಥಮ ಬಾರಿಗೆ ದಸರಾ ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ತಾಲೂಕು ವ್ಯಾಪ್ತಿಯಲ್ಲಿ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಈಜುಕೊಳ ನಿರ್ಮಾಣವಾಗಲಿದೆ. ಮುಂದಿನ ದಿನಗಳಲ್ಲಿ ಉಳ್ಳಾಲ ತಾಲೂಕಿನಲ್ಲಿ ಕ್ರೀಡಾಕ್ಷೇತ್ರಕ್ಕೆ ಹೆಚ್ಚಿನ ಸೌಲಭ್ಯ ಹಾಗೂ ಪ್ರೋತ್ಸಾಹವನ್ನು ನೀಡಲಾಗುತ್ತೆ ಅಂತ ಭರವಸೆಯನ್ನು ಯು ಟಿ ಖಾದರ್ ಅವರು ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಮಂಗಳೂರು ವಿವಿ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕ ಡಾಕ್ಟರ್ ಜೆರಾಲ್ಡ್ ಸಂತೋಷ್ ಡಿಸೋಸಾರವರು, ಕ್ರೀಡಾ ಸ್ಫೂರ್ತಿ ನಮ್ಮ ಜೀವನದ ಉತ್ಸಾಹವನ್ನು ಹೆಚ್ಚಿಸುತ್ತೆ, ಆದ್ದರಿಂದ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದಿದ್ದಾರೆ. ಕೊಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂಚಲಾಕ್ಷಿ, ಉಳ್ಳಾಲ ನಗರಸಭಾ ಅಧ್ಯಕ್ಷೆ ಚಿತ್ರಕಲಾ ಚಂದ್ರಕಾಂತ್, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬದ್ರುದ್ದೀನ್, ಕೊಣಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಅಚ್ಯುತ್ ಗಟ್ಟಿ, ನಜರ್ ಶಾ ಪಟೋರಿ, ರವಿ ಕಕ್ಕೆ ಮಜಲು, ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷ ಎ ಕೆ ರೆಹಮಾನ್ ಕೋಡಿಜಾಲ್ ಉಪಸ್ಥಿತರಿದ್ದರು. ಇನ್ನು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ವೈ ನಾಯಕ್ ಸ್ವಾಗತವನ್ನು ಮಾಡಿದ್ದಾರೆ. ಕ್ರೀಡಾ ಇಲಾಖೆಯ ಅಧೀಕ್ಷಕ ಮಂಜು ವಂದನೆಯನ್ನು ನೀಡಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷ ತ್ಯಾಗಂ ಹರಿಕಳ ನಿರೂಪಣೆಯನ್ನು ಮಾಡಿದ್ದಾರೆ. ಸರ್ವ ಆ ಕ್ರೀಡಾ ಅರ್ಥಿಗಳಿಗೆ ಮತ್ತು ಕ್ರೀಡಾ ಅಭಿಮಾನಿಗಳಿಗೆ ಇದರಲ್ಲಿ ಭಾಗವಹಿಸುವಂತಹ ಸದಾವಕಾಶ ಇವತ್ತು ಸಿಗ್ತದೆ. ಮಂಗಳೂರು ತಾಲೂಕಿಂದ ಉಳ್ಳಾಲ ತಾಲೂಕನ್ನು ವಿಂಗಡಣೆ ಮಾಡಿ ನಮ್ಮ ಕ್ಷೇತ್ರ ವ್ಯಾಪ್ತಿಗೆ ಪ್ರತ್ಯೇಕವಾದ ಒಂದು ತಾಲೂಕು ನಿರ್ಮಾಣ ಮಾಡುವ ಉದ್ದೇಶವೇ ಇದು ನಿಮ್ಮ ನಿಜವಾದ ಉದ್ದೇಶ ಆಗಿತ್ತು.
ಯಾವುದೇ ಒಂದು ಸವಲತ್ತುಗಳನ್ನು ನಾವು ಮತ್ತು ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರ ವ್ಯಾಪ್ತಿಯ ಜನರಿಗೆ ಅದರಿಂದ ಹೆಚ್ಚು ಪ್ರಯೋಜನ ಆಗುವಂಥ ಅವಕಾಶ ಆಗಬೇಕು, ಅಲ್ಲಿ ನಮ್ಮ ವರ್ಗದ ಅವಕಾಶ ಸಿಕ್ಕುವಂಥ ವ್ಯವಸ್ಥೆ ಆಗಬೇಕು, ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಬೇಕು ಅಂತ ಹೇಳಿಕೊಂಡು ಬಹುಶಃ ತಾಲೂಕನ್ನು ಪುನರ್ವಿಂಗಡನೆ ಮಾಡಿ ಇವತ್ತು ನಾವು ಬೇರೆ ಬೇರೆ ಕ್ರೀಡಾ ಮತ್ತು ಬೇರೆ ಬೇರೆ ಚಟ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಇನ್ನಿತರ ಆಡಳಿತಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ಒಂದು ತಾಲೂಕಾದ ನಂತರ ಕ್ರೀಡಾ ವ್ಯಾಪ್ತಿಯಲ್ಲಿ ಏನೆಲ್ಲ ಇವತ್ತು ಕ್ಷೇತ್ರದ ವ್ಯಾಪ್ತಿಗೆ ಇವತ್ತು ಲಾಭ ಆಗ್ತದೆ ಅಂಥೇಳಿ ಇವತ್ತಿನ ಕ್ರೀಡಾಕೂಟ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಂತ ತಾವು ಯಾರೆಲ್ಲ ಇವತ್ತು ಭಾಗವಹಿಸಿದ್ರಿ, ಸಂಘಟಿಸಿದಿರಿ, ನಿಮ್ಮನ್ನೆಲ್ಲ ಕೂಡ ನಾನು ಇವತ್ತು ಅಭಿನಂದನೆ ಸುಭಾಷ ನಾನು ಇವತ್ತು ಸಲ್ಲಿಸುವಂಥದ್ದು. ಬಹುಶಃ ನನಗೆ ನಿಮ್ಮ ಕ್ರೀಡಾಧಿಕಾರಿ ರವಿ ಅವರು ಫೋನ್ ಮಾಡಿದಾಗ ನಾನು ಏನೋ ಗರಿಬಿಟ್ಟಿಲಿದ್ದೆ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಬಂದಾಗ ಗೊತ್ತಾಯ್ತಿದ್ದು ತಾಲೂಕು ಮಟ್ಟದ ಓಪನ್ ಟು ಆಲ್ ದಸರಾ ಕ್ರೀಡಾಕೂಟ ಅಂತ ಹೇಳಿಕೊಂಡು ಇದರ ಸಂಪೂರ್ಣವಾದ ಪಿಕ್ಚರ್ ಬಹುಶಃ ನನಗೆ ಇಲ್ಲಿ ಬಂದಾಗ ಗೊತ್ತಾಯಿತು. ನಂದಕ್ಕೆ ಅಧಿಕಾರಿಗೆ ನಮಗೆಲ್ಲ ನೀವು ಒಂದು ಯಾಕೆ ನಾವು 100 ಕೆಲಸದಲ್ಲಿ ಬಿಸಿ ಇರ್ತೇವೆ, ನೀವೇನಾದರೂ ಫಸ್ಟೇ ನಮ್ಗೆ ಏನಿದ್ರೆ ಅಥವಾ ನಿಮ್ಮ ತ್ಯಾಗ ಮಾಸ್ಟರ್ಗಳೊಂದು ಬಂದು ನಮಗೆ ಸಲಹೆ ಕೊಟ್ಟಿದ್ರೆ ಇದೊಂದು ದೊಡ್ಡ ಮಟ್ಟ ತಾಲೂಕು ಮಟ್ಟ ದಸರಾ ಕ್ರೀಡೋತ್ಸವ ಅಂತೇಳಿ ಅದ್ಭುತವಾಗಿ ಎಲ್ಲ ಒಂದು ಜವಾಬ್ದಾರಿ ಕೊಡ್ತಿದ್ರೆ ಅವರೆಲ್ಲರೂ ಅವರ ಮಕ್ಕಳನ್ನು ಅವರ ಸೆಟ್ ಟೋಟಲ್ ಸೆಟ್ ಬಂದು ಈಗಾಗಲೇ ಇದು ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು. ಈಗ ಜನ ಸ್ವಲ್ಪ ಕಡಿಮೆ ಇದೆ, ಆದರೂ ಇನ್ನು ಮುಂದಕ್ಕಾದರೂ ಇದರ ಈ ಉಳ್ಳಾಲ ನಗರಸಭೆ ಅಂತ ಹಾಕಿದ್ದೀರಿ, ಆದರೆ ನಮಗೆ ಏನದರ ಬಗ್ಗೆ ಮಾಹಿತಿ ನೀವು ಕೊಡಲಿಲ್ಲ, ನಮಗೆ ಸರ್ ಹೇಳುವಾಗಲೇ ಗೊತ್ತಷ್ಟೇ. ಹಾಗಾಗಿ ಇನ್ನು ಮುಂದಕ್ಕೆ ನಮಗೆ ತಿಳಿಸಿ, ಆಗ ಇದನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಾವು ನಿಮಗೆ ಮುಂದೆ ಮಾಡ್ಬೋದು. ಆದರೂ ಮಕ್ಕಳಿಗೆ ನಾವು ಹೇಳೋದಿಷ್ಟೇ, ಒಳ್ಳೆ ರೀತಿಯಲ್ಲಿ ಆಟ ಆಡಿ, ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್. ಮಾದರಿ ತಾಲೂಕಾಗಿ ರೂಪಿಸಲು ಈಗಾಗಲೇ ನಮ್ಮೊಂದಿಗೆ ಕೂಡ ಒಂದು ಒಳಾಂಗಣ ವಾಲಿಬಾಲ್ ಕ್ರೀಡಾಂಗಣ ಕೂಡ ಮಾಡಿಕೊಡ್ತೇನೆ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಈಜು ಆಗಿರ್ಬೋದು, ಒಳಾಂಗಣ ಶಟ್ಲ್ ಆಗಿರ್ಬೋದು, ಹಲವಾರು ಅವರ ಯೋಜನೆಗಳು ತುಂಬ ಇದೆ, ಖಂಡಿತ ನೆರವೇರಲಿಕ್ಕೆ ನಮ್ಮ ಶಾಸಕರು ಖಂಡಿತ ನಮ್ಮೊಂದಿಗೆ ಇರ್ತಾರೆ. ಮೊದಲನೇದಾಗಿ ಈಗಾಗಲೇ ವಾಲಿಬಾಲಿಗೆ ಶಿಲಾನ್ಯಾಸವನ್ನು ಕೂಡ ಬೇಗ ಅತಿ ವೇಗ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅವರು ಯಾವ ರೀತಿ ಮಾತು ಖಂಡಿತ ಯಾವ ರೀತಿ ಮಾತಾಡ್ತಾರೆ ಖಂಡಿತ ಅವ್ರು ಮಾಡಿ ತೋರಿಸ್ತಾರೆ, ಮಾಡಿ ತೋರಿಸಿದ್ದಾರೆ. ಹಲವಾರು ನಮ್ಮ ಉಳ್ಳಾಲ ತಾಲೂಕಲ್ಲಿ ನೀವು ಯಾವ ಹಳ್ಳಿ ಯಾವ ಕಡೆ ಹೋಗಿ ಒಳ್ಳೆಯ ದಾರಿಯನ್ನು ಕಾಣ್ಬೋದು ನೀವು. ಮೂಲಭೂತ ವ್ಯವಸ್ಥೆ ನೀರಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಆಗಬೇಕಿತ್ತು ಅಂತ ಸರ್ ಹೇಳಿದಾಗೇ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮೊದಲೇ ಹೇಳಬೇಕಿತ್ತು, ಮೊದಲೇ ಸೂಚನೆ ಕೊಡಬೇಕಿತ್ತು. ಬಟ್ ನನಗೆ ಕೂಡ ನಿನ್ನೆ ಸಂಜೆ ಫೋನ್ ಮಾಡಿ ಹೇಳಿದರು, ಇನ್ನು ಮುಂದಿನ ದಿನಗಳಲ್ಲಿ ಸರ್ ತಾವು ದಯವಿಟ್ಟು ನಮ್ಮ ಗ್ರಾಮಸ್ಥರನ್ನೆಲ್ಲ ಸೇರಿಸಿಕೊಂಡು ಪಂಚಾಯತ್ ಸದಸ್ಯರಾಗಲಿ ಅಥವಾ ಇಲ್ಲಿನ ಲೋಕಲ್ ಹತ್ತಿರದಲ್ಲಿರುವ ಎಲ್ಲ ಗಣ್ಯರನ್ನು ಒಟ್ಟುಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿ ಅಂತ ನನ್ನದೊಂದು ಬೇಡಿಕೆ. ಹಾಗೆಯೇ ಇಲ್ಲಿ ಬಂದಿರುವಂತಹ ಎಲ್ಲ ಆಟಗಾರರಿಗೂ ಶುಭವಾಗಲಿ, ಎಲ್ಲರೂ ಎಫರ್ಟ್ ಹಾಕಿ ಆಡಿ, ಸೋಲು ಗೆಲುವು ಎರಡೂ ಕೂಡ ಇದ್ದದ್ದೇ ಎಲ್ಲವನ್ನು. ಅದೇ ರೀತಿ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಚಂಚಲಕ್ಷ್ಮಿ ಮೇಡಮ್, ತಮಗೂ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಅಚ್ಯುತ ಗಟ್ಟಿ ಮೇಡಮ್, ತಮಗೂ ಧನ್ಯವಾದಗಳು. ಅರೆಕಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಬದ್ರುದ್ದೀನ್ ಸರ್, ತಮಗೂ ಧನ್ಯವಾದಗಳು. ಉಳ್ಳಾಲ ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾ ಮೇಡಮ್, ತಮಗೂ ಧನ್ಯವಾದಗಳು ಮೇಡಮ್. ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯದ ಫಿಸಿಕಲ್ ಡೈರೆಕ್ಟರ್ ಆದಂಥ ಶ್ರೀ ಸಂತೋಷ್ ಜರಾಲ್ ಡಿಸೋಜಾ ಸರ್, ನಮಗೆ ತುಂಬ ಸಹಕಾರವನ್ನು ನೀಡಿ. ಅವರು ಕೂಡ ಈಗ ಅವರ ತಂದೆಯವರ ಹೆಜ್ಜೆಯಲ್ಲಿ ಹೋಗ್ತಾ ಇದ್ದಾರೆ, ನಾನು ಕೂಡ ನನ್ನ ತಂದೆಯವರ ಹೆಜ್ಜೆಯಲ್ಲಿ ಹೋಗ್ತಾ ಇದ್ದೇನೆ. ಆದರೆ ನಮ್ಗೆ ಒಳ್ಳೆಯ ಖುಷಿ ಏನಂದರೆ ಇಷ್ಟೊಂದು ಎನ್ಕರೇಜ್ ಮಾಡುವ ಒಂದು ಶಾಸಕರು ನಮ್ಮಲ್ಲಿದ್ದಾರೆ. ಈಗಲೇ ಹೇಳಿದೆ ಅವರಿಗೆ, ಅವ್ರು ಹೇಳಿದ್ರು ಇಲ್ಲೆಲ್ಲ 10 acres ಎಲ್ಲ ಕೊಡ್ತಾ ಇದ್ದಾರೆ. ನಿಮಗೆ ತಾಲೂಕಾದ ನಂತರ ನಮಗೆ ತುಂಬ ಫೆಸಿಲಿಟೀಸ್ ಬೇಕಾಗಿದೆ, ಹಾಗೂ ಈಗ ವಿಶ್ವವಿದ್ಯಾಲಯ ಇರುವುದರಿಂದ ಅಲ್ಲಿ ನಾವೊಂದು ಎಂತ ಹೇಳ್ತೇವೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ನಮ್ಗೆ ವಿಶ್ವವಿದ್ಯಾಲಯ ಕೂಡ ನಮಗೆ ತುಂಬ ಸಹಾಯ ಆಗುತ್ತೆ, ಹಾಗೂ ಸಾರ್ವಜನಿಕ ಕೂಡ ಇದೊಂದು ಶೇರ್ ಮಾಡಿ ಫೆಸಿಲಿಟಿ ಶೇರ್ ಮಾಡಿ ಯೂಸ್ ಮಾಡಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗೂ ನಾನು ಹಾಕಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೊಂದು ಅವ್ರಿಗೆ ಮಾತು ತಿಳಿಸ್ಬೇಕಂದ್ರೆ, ನಾವು ಹಾಕಿ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದೇವೆ, ತುಂಬ ಕಷ್ಟದಲ್ಲಿ ಗ್ರೌಂಡ್ ಇಲ್ಲ, ಅವ್ರು ಕೂಡ ಸುಮಾರು ಹೇಳಿದ್ದೇನೆ ಅಲ್ಲಿ ಮೇರು ಮದನ ಗ್ರೌಂಡ್ ಅಂತ ಅವ್ರು ಹೇಳಿದರು. ನೋಡಪ್ಪ ಈಗ ಮಂಗಳೂರು ಸಿಟಿ ಒಳಗಡೆ ನಿಮ್ಗೆ ಅಷ್ಟು ದೊಡ್ಡಗೆ ಎಲ್ಲಿಂದು ಸಿಗೋದು ಚಾನ್ಸ್ ಇಲ್ಲ ಅಂತ ಹೇಳಿ. ಆದರೆ ಈಗ ಮೊದಲನ್ನ ನಾವಿವತ್ತು ಈ ಒಂದು ಸ್ಪೋರ್ಟ್ಸ್ ದಸರಾ ಕಾರ್ಯಕ್ರಮದಲ್ಲಿ ಈ ಉಳ್ಳಾಲ ತಾಲೂಕು ಆದಂಥ 4ನೇ ದಿನದಲ್ಲೇ ದಸರಾನ ಹಮ್ಮಿಕೊಂಡಿದ್ದಾರೆ. ಆದರೂ ಏನಪ್ಪ ಅಂದರೆ ಕೆಲವೊಂದು ವಿಷಯಗಳ ಕಾರಣದಿಂದ ಜಾಸ್ತಿ ಪಬ್ಲಿಸಿಟಿ ಸಿಕ್ಕಿಲ್ಲ, ಹಾಗಾಗಿ ಕೆಲವೇ ಮಂದಿ ಮಾತ್ರ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೇವೆ. ಮತ್ತು ನಾವು ಈ ಮಂಗಳ ಗಂಗೋತ್ರಿ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳು ನಾವು ಅಫಿಷಿಯಲ್ಲಾಗಿ ಬಂದಿದ್ದು. ಆಮೇಲೆ ಏನು ಇಲ್ಲಿ ಜನಸಂದಣಿ ಇಲ್ದಿರ ಕಾರಣ ನಾವೇ ಪಾರ್ಟಿಸಿಪೇಷನ್ನು ಬೆಳಗಿಂದ ಮಾಡಿದ್ದೇವೆ. ಈ ದಸರಾ ಕ್ರೀಡಾಕೂಟ ನಮಗೊಂಥರ ಹೊಸದಾಗಿ
ಮನೋಲ್ಲಾಸವನ್ನು ಕೊಡ್ತಾ ಇದೆ. ಅದು ಈ ಬಾರಿ ಏನು ಪಬ್ಲಿಸಿಟಿ ಸಿಗ್ದಲೇ ಇಷ್ಟೊಂದು ಕಡಿಮೆ ಜನ ಇದ್ದಾರೆ, ಅದು ಮುಂದಿನ ಸರಿ ಈ ಉಳ್ಳಾಲ ತಾಲೂಕು ಬೆಳೆದ ನಂತರ ತುಂಬ ಜನ ಇಲ್ಲಿ ಬಂದು ಪಾರ್ಟಿಸಿಪೇಷನ್ ಮಾಡ್ಬೋದು. ಮತ್ತು ಎಲ್ಲ ಉದಯೋನ್ಮುಖ ಪ್ರತಿಭೆಗಳನ್ನು ನಾವು ನೋಡ್ತಿದ್ದೀವಿ. ಈಗ ಉದಾಹರಣೆಗೆ ಅಸೈಗುಳಿ ಇರ್ಬೋದು, ಮತ್ತು ಕೊಣಜ ಇರ್ಬೋದು, ತುಂಬ ವಿದ್ಯಾರ್ಥಿಗಳು ಬಂದು ಸ್ವಲ್ಪ ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ. ಮತ್ತು ಎಲ್ಲರೂ ಒಂಥರ ಡೇರಿಂಗ್ ಆಗಿ ಪಾರ್ಟಿಸಿಪೇಷನ್ ಮಾಡೋದು, ಮತ್ತು ತುಂಬ ಎಂಜಾಯ್ಮೆಂಟ್ಸ್ ಇದೆ ಬೆಳಗ್ಗೆಯಿಂದ. ಆರ್ಗನೈಸ್ ಮಾಡಿದವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ವಿದ್ಯಾರ್ಥಿಗಳು ಮೇಲಿಂದ ಮೇಲೆ ಪಾರ್ಟಿಸಿಪೇಷನ್ ಮಾಡಿ ಅವರು ತುಂಬ ಏನು ಎಂಜಾಯ್ ಮಾಡ್ತಿದ್ದಾರೆ. ಇದನ್ನು ಆರ್ಗನೈಸ್ ಮಾಡಿದಂಥ ವ್ಯಕ್ತಿಗಳಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದೊಂದು ಐತಿಹಾಸಿಕ ಕ್ಷಣ, ಯಾಕಪ್ಪ ಅಂದರೆ ಉಳ್ಳಾಲ ತಾಲೂಕು ಕ್ರಿಯೇಟ್ ಆದ ನಾಲ್ಕೇ ದಿನದಲ್ಲಿ ಇಂಥ ಒಂದು ಬೃಹದಾದಂಥ ಸಮಾವೇಶವನ್ನು ಮತ್ತು ಸ್ಪೋರ್ಟ್ಸನ್ನು ಮಾಡೋದು ಸುಲಭದ ವಿಷಯ ಅಲ್ಲ. ಹಾಗಾಗಿ ಈ ಸಮಾವೇಶ ಮಾಡ್ತಿರೋದು ಸ್ಪೋರ್ಟ್ಸನ್ನು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಮತ್ತು ನಮ್ಮ ಎಲ್ಲ ಸ್ನೇಹಿತರು ಹಾಗೂ ಏನು ನಮ್ಮ ಡಿಪಾರ್ಟ್ಮೆಂಟ್ ಇದೆ ಎಲ್ಲರೂ ತುಂಬ ಕಷ್ಟಪಟ್ಟು ಮಾರ್ಕಿಂಗು ಮತ್ತು ಎಲ್ಲ ಟ್ರ್ಯಾಕನ್ನೆಲ್ಲ ರೆಡಿ ಮಾಡಿದ್ದಾರೆ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ದಸರಾ ಯುವಕರು ಯಾರು ಗೊತ್ತಿಲ್ಲ ಇಲ್ಲಿ ಸ್ಪೋರ್ಟ್ಸ್ ನಡೀತಿದೆ ಅಂತ. ತಾಲೂಕು ಸರ್ಟಿಫಿಕೇಟು ಮೆಡಲ್ಸ್ ಎಲ್ಲ ಸಿಕ್ಕಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ವಿವಿಧ ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಅದು ಅಥ್ಲೆಟಿಕ್ಸ್ ಎಲ್ಲವೂ ಕೂಡ ಒಂದು ಶಿಸ್ತಿನ ರೀತಿಯಲ್ಲಿ ನಡೆದಿದೆ. ಅದಕ್ಕೊಂದು ತುಂಬ ಹೆಮ್ಮೆ. ಮಂಗಳೂರು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದವರು ಜೊತೆ ಸೇರಿಕೊಂಡು ಚೇರ್ಮನ್ ಅವರ ನೇತೃತ್ವದಲ್ಲಿ ಅದೇ ರೀತಿಯಾಗಿ ಬೇರೆ ಬೇರೆ ದೈಹಿಕ ಶಿಕ್ಷಕ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಉತ್ತಮ ತಂಡ ತೀರ್ಪನ್ನು ನೀಡಿ ಎಲ್ಲರಿಗೂ ಮನಸ್ಸಿಗೆ ಒಂದು ಖುಷಿಯಾಗುವ ರೀತಿಯಲ್ಲಿ ಒಂದು ಶಿಸ್ತಿನ ಶಿಸ್ತಿ ಏನಿದೆ ಅದು ಇವತ್ತು ಇಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಸ್ಟೇಡಿಯಂನಲ್ಲಿ ಇವತ್ತು ನಡೆದಿದೆ ಅಂತ ಹೇಳಲಿಕ್ಕೆ. ಆ್ಯಕ್ಚುಲಿ ಒಂದು 30 ಜನ ಉಳ್ಳ ಗೇಮ್ಸ್ಗ್ಲ ಅಥ್ಲೆಟಿಕ್ಸ್ಗ್ಲ ಆಲ್ಮೋಸ್ಟ್ ಮಾತೆರ್ನೆಲ್ಲ ಮೆಡಲ್ ಆಗ್ತಂಡು. ನೆಕ್ಸ್ಟ್ ನೆಟ್ ಐತೆ ಈವೆಂಟ್ ನೆಟ್ ಫಸ್ಟ್ ಮೆಡಲ್ ಮಂತಿನಾಕ್ಲಿ ನೆಕ್ಸ್ಟ್ ಜಿಲ್ಲಾ ಮಟ್ಟಕ್ಕೆ ಪೋಂದುಲ್ಲ ಐಟ್ ಎಡ್ತ್ ನೆಕ್ಸ್ಟ್ ಸ್ಟೇಟ್ಗೆ ಪೋಪು ನಮ್ಮ ವಿಭಾಗ ಉಂಡು. ನೆಕ್ಸ್ಟ್ಗೆ ದಸರಾ ಟೈಮ್ಡು ಮೈಸೂರು ಸ್ಟೇಟ್ ಮಂತ್ ಒಂದುಲ್ಲ. ಹೆಸರು ಪ್ರಶಾಂತ್ ರೈ ಅಂತ, ನಾನು ಪುತ್ತೂರಿಂದ ಬಂದದ್ದು. ಇಲ್ಲಿ ಕಾಲೇಜಲ್ಲಿ ಬಿ ಪಿ ಎಡ್ ಮಾಡ್ತಿದ್ದೇನೆ. ನಂದು ಅಥ್ಲೆಟಿಕ್ ಈವೆಂಟ್ ಇಲ್ಲಿ 1500, 5000 ಮತ್ತು 4x400 ರಿಲೆಯಲ್ಲಿ ಫಸ್ಟ್ ಪ್ಲೇಸ್, ಮತ್ತು ಥ್ರೋಬಾಲಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದ್ದೇನೆ. ಅದು ಮೊದಲು ವಿವೇಕಾನಂದ ಕಾಲೇಜ್ ಪುತ್ತೂರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅಲ್ಲಿ ತುಂಬ ಅಥ್ಲೆಟ್ಸ್ ಎಲ್ಲ ಬರ್ತಿದ್ರು, ಆದರೆ ಇಲ್ಲಿ ಸ್ವಲ್ಪ ಕಡಿಮೆ ಅನಿಸ್ತದೆ. ಫಸ್ಟ್ ಟೈಮ್ ಅಂತ ಹಾಗೆ ಅನಿಸ್ತದೆ, ಯಾರು ಬರ್ತಿರಲಿಲ್ಲ, ಅವ್ರಿಗೆ ಯಾರಿಗೂ ಇನ್ಫಾರ್ಮೇಷನ್ ಸಿಗಲಿಲ್ಲ. ಇದು ಮೊದಲ ಬಾರಿ ಇಲ್ಲಿ ತಾಲೂಕು ಲೆವೆಲ್ ಅಥ್ಲೆಟಿಕ್ ಮೀಟ್ ಆಗಿರೋದ್ರಿಂದ ಯಾರಿಗೂ ಗೊತ್ತಾಗಲಿಲ್ಲ ಅನಿಸುತ್ತೆ. ಪುತ್ತೂರಲ್ಲಿ ಆದರೆ ತುಂಬ ಅಥ್ಲೆಟ್ ಪಾರ್ಟಿಸಿಪೇಟ್ ಮಾಡ್ತಿದ್ರು, ತುಂಬ ಕಷ್ಟ ಇತ್ತು ಮೆಡಲ್ ತೆಗಲಿಕ್ಕೆ. ಇಲ್ಲಿ ತುಂಬ ಸುಲಭದಲ್ಲಿ ಮೆಡಲ್ ಆಯಿತು, ಮೆಡಲ್ ಸಿಕ್ಕಿದ್ದು ಖುಷಿ ಆಯಿತು. ಬಟ್ ಅಷ್ಟು ಪೈಪೋಟಿ ಇರಲಿಲ್ಲ, ಇಲ್ಲಿ ಅಥ್ಲೆಟ್ಸ್ ಸ್ವಲ್ಪ ಕಡಿಮೆ ಇದ್ದ ಕಾರಣ ಅಷ್ಟು ಪೈಪೋಟಿ ಇರಲಿಲ್ಲ. ಮತ್ತು ಇವರ ಆರ್ಗನೈಸಿಂಗ್ ತುಂಬ ಚೆನ್ನಾಗಿ ಮಾಡಿದರು. ಮೈಸೆಲ್ಫ್ ನಂದಿನಿ, ನಾನು ಕೊಡಗಲ್ಲಿರೋದು, ಇಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿಲಿ ಸೆಕೆಂಡ್ ಇಯರ್ ಬಿ ಪಿ ಎಡ್ ಓದ್ತಾ ಇದ್ದೀನಿ. ಇವತ್ತು ಉಳ್ಳಾಳ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಥ್ರೋಬಾಲ್ ಎಲ್ಲ ವಿನ್ ಆಯಿತು. ಇದು ನಾವು ಆಲ್ರೆಡಿ ಸ್ಪೋರ್ಟ್ಸ್ ಅಲ್ಲಿ ಇರೋರು, ಸೊ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ತುಂಬ ಖುಷಿ ಆಯಿತು. ಮಾಡಿದ್ದೀನಿ, ನಾನು ನ್ಯಾಷನಲ್ ಲೆವೆಲ್ ಥ್ರೋಬಾಲ್ ಪ್ಲೇಯರ್, ಇವಾಗ ಇದೇ ಫೀಲ್ಡಲ್ಲಿ ಬಿ ಪಿ ಎಡ್ ಮಾಡ್ತಾ ಇದ್ದೆ. ನಮ್ಮದು ಕ್ಲಾಸ್ಮೇಟ್ಸ್ ಎಲ್ಲರೂ ಬಂದಿದ್ದೀವಿ, ನಾವು ಅಫಿಷಿಯಲ್ಸ್ ಆಗಿ ವರ್ಕ್ ಮಾಡ್ತೋ ಮತ್ತು ಪಾರ್ಟಿಸಿಪೇಟ್ ಕೂಡ ಮಾಡಿದ್ದು. ಪ್ರಥಮ ಬರವಿಗೆ ಅದರಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಇದೆ, ಬಟ್ ನಮಗೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು. ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ ತುಂಬ, ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಮೆಡಲ್ಸ್ ಕೂಡ ಬಂದಿದೆ ಅಥ್ಲೆಟಿಕ್ಸ್ ಇವೆಂಟಲ್ಲೆಲ್ಲ. ಮತ್ತು ನಮಗೆ ಬಿ ಪಿ ಎಡ್ ಆದ ಕಾರಣ ನಮಗೆ ಇದು ಹೊಸತ್ತೊಂದು ಅನ್ನಿಸ್ತಾ ಇಲ್ಲ. ಇದಕ್ಕಿಂತ ಮೊದಲು ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ, ಹಾಗೆ ತುಂಬ ಖುಷಿ ಆಯಿತು ಈ ದಸರಾ ಕ್ರೀಡಾಕೂಟದಲ್ಲಿ. ಥ್ಯಾಂಕ್ ಯು. ಇಲ್ಲ, ಇದಕ್ಕಿಂತ ಮೊದಲು ನಾವು ನಮ್ಮೂರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಪಂಜದಲ್ಲಿ. ದಸರಾ ಪ್ರತಿ ವರ್ಷ ನಡೆಸ್ತಾ ಇರ್ತಾರೆ ಕೋಟಿ ಚೆನ್ನೈಯ ಕ್ರೀಡಾಂಗಣದಲ್ಲಿ, ಹಾಗೆ ಅಲ್ಲಿ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಅಲ್ಲಿ ಕೂಡ ಮೆಡಲ್ಸ್ ಎಲ್ಲ ಸಿಗ್ತಾ ಇತ್ತು. ಇಲ್ಲಿ ಮಾಡ್ತಿರೋದು ಇದೇ ಫಸ್ಟ್ ಟೈಮು, ಸೊ ತುಂಬ ಖುಷಿ ಆಯಿತು. ನಮ್ಮದು ಸುಳ್ಯ, ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದೆ. ಇಲ್ಲಿ ಬಿ ಪಿ ಎಡ್ ಮಾಡ್ತಿದ್ವಿ, ಇಲ್ಲಿ ಬಿ ಸಿ ಎಂ ಹಾಸ್ಟೆಲಲ್ಲಿ ಸ್ಟೇ ಆಗಿರೋದು ನಾವು. ನಾವು ಪ್ರೈಮರಿಯಿಂದಲೇ ಸ್ಪೋರ್ಟ್ಸಲ್ಲೇ ನಾವು ಇದ್ದವರು, ಹಾಗೆ ನಮಗೆ ಖುಷಿ ಆಯಿತು ತುಂಬ ಇವತ್ತು.
ಅನ್ಎಕ್ಸ್ಪೆಕ್ಟೆಡ್ ಇದು ನಮಗೆ ಇವತ್ತು ಅಥ್ಲೆಟಿಕ್ ಮೀಟ್ ಸಿಕ್ಕಿದ್ದು. ಸಂಡೇ ಆದ ಕಾರಣ ನಾವು ಅಷ್ಟೆಲ್ಲ ಬರೋದ, ನಾಳೆ ನಮಗೆ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಇರುವ ಕಾರಣ ನಮಗೆ ಅದರ ಪ್ರಿಪರೇಷನ್ಸ್ ಇತ್ತು. ಅದರ ಎಡೆಯಲ್ಲಿ ಇದೊಂದು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸ್ಪೋರ್ಟ್ ಅಂದರೆ ಏಜ್ ಲಿಮಿಟ್ ಇರಲ್ವಾ, ಹಂಗಾಗಿ ಎಲ್ಲರೂ ಆಡ್ಬೋದು. ಬಟ್ ಕಾಲೇಜ್ ಸ್ಕೂಲ್ಸ್ ಅಂದರೆ ಏಜ್ ಲಿಮಿಟ್ ಅಂತ ಇರುತ್ತೆ, ಇಷ್ಟ ಅಂತ ಇರುತ್ತೆ, ಕೆಟಗರಿ ವೈಸ್ ಇರುತ್ತೆ. ಬಟ್ ಇದು ದಸರಾ ಕ್ರೀಡಾ ಕೂಟಕ್ಕೆ ಯಾವುದೇ ಏಜ್ ಲಿಮಿಟ್ ಕೆಟಗರಿ ಇರೋಲ್ಲ, ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸಣ್ಣ ಮಕ್ಕಳಿಂದ ಯೂತು ಇಂದ ಹಿಡಿದು ವೃದ್ಧರವರೆಗೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇದರಲ್ಲಿ ಏಜ್ ಲಿಮಿಟ್ ಅಂತ ಯಾರು ಇಲ್ಲ. ಬಟ್ ಅದೊಂದು ಫುಲ್ ಖುಷಿ ಆಗುತ್ತೆ. ದಸರಾ ಕ್ರೀಡಾ ಕೂಟ ಅಂದರೆ ಎಲ್ಲರೂ ತುಂಬ ಖುಷಿಯಿಂದ ಆಡ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಏನಕ್ಕೆ ಇಷ್ಟಪಡುತ್ತಂದರೆ ಈಗ ಈ ಮಾಧ್ಯಮಗಳು ಇರೋದ್ರಿಂದ ಕ್ರೀಡಾ ಒಂದು ಪ್ರತಿಭೆ ಅನ್ನೋದು ಹೊರಗೆ ಬರುತ್ತೆ. ಯಾವುದೇ ಮೂಲೆಯಲ್ಲಾಗಿರಲಿ ನಡೀಲಿ, ಈ ಮಾಧ್ಯಮಗಳಿಂದನೇ ಹೊರಗೆ ಬರೋದು. ಈ ಮಾಧ್ಯಮಗಳಿಲ್ಲಂದರೆ ಯಾರೂ ಗೊತ್ತಿರ್ತಿಲ್ಲ, ಅಂದರೆ ಒಂದು ಪ್ಲೇಯರ್ಸು ಹೆಸರು ಅಂತ ಹೊರಗೆ ಬರ್ತಿರಲಿಲ್ಲ. ಅದಕ್ಕೆ ಕಾರಣ ಆಗಿರುವಂಥ ಮಾಧ್ಯಮವರಿಗೆ ನನಗೆ ಹೃದಯಪೂರ್ವಕ ಧನ್ಯವಾದ ಅಂತ ತಿಳಿಸುತ್ತಾ ಇದ್ದೇನೆ. ತಾಲೂಕು ಲೆವೆಲ್ ಗೆದ್ದೇವಂದ ಮತ್ತು ಕಂಪಸ್ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತೀವಿ, ಅಲ್ಲಿ ವಿನ್ ಆಯ್ತು ಅಂದರೆ ಡಿವಿಷನ್ ಹೋಗ್ತೀವಿ, ಅಲ್ಲಿ ವಿನ್ ಆಯ್ತು ಅಂದರೆ ದಸರಾ ಕ್ರೀಡಾಕೂಟಕ್ಕೆ ನಾವು ಖಂಡಿತ ಹೋಗ್ತೀವಿ ಅಂತೇಳಿ. ನಾನು ಸುಮಾರು 6th ಆಡಿದ್ದೀನಿ. ನಾನು ಆ್ಯಕ್ಚುಲಿ 6th ಅಂತ ನಾನು ಇಲ್ಲಿ ಎಂಪೆಡ್ ಮಾಡ್ತಾ ಇರೋದು. ಬಟ್ ನಾನು ಇರೋದು ಇಚ್ಚರಿಂದ. ಬಟ್ ಸಣ್ಣವಾಗಂದ್ರೆ 5th-6th ನಾನು ಖೋಖೋ ಅಂದರೆ ತುಂಬ ಇಷ್ಟ. ಖೋಖೋ ಆಗಿರಲಿ, ಕಬಡ್ಡಿ ಆಗಿರಲಿ, ರನ್ನಿಂಗ್ ಆಗಲಿ, ಅಲ್ಲಿಂದ ನಾನು ಬಂದಿರೋದು. ಅದೇ ಒಂದು ರೀಸನಿಂದನೇ ಇಲ್ಲಿವರೆಗೆ ಮತ್ತು ಬಿಪೆಡ್ ಆಗಲಿ, ಡಿಪೆಡ್ ಆಗಲಿ, ಎಂಪೆಡ್ ಆಗಲಿ ಎಲ್ಲ ಮಾಡ್ಕೊಂಡು ಬಂದಿದ್ದ ಕಾರಣ ಅಂತಂದರೆ ಒಂದು ಕ್ರೀಡಾ ಒಂದು ಆಸಕ್ತಿ ಇರೋದ್ರಿಂದ ನಾನು ಇಲ್ಲಿವರೆಗೆ ಬಂದಿದ್ದೆ ಅಂತ ಹೇಳ್ಕೋಬೋದು.